ಜನ ಹಂಗ ಎಲ್ಲಾ ಕಡೆ ನೆನ್ಪಿರ್ತದೆ. ಆದ್ರೆ ಎಲ್ಲಾರು ಕೂಡಿ ಕೊಡ್ತೀವಲ್ಲ, ಇದು ಎಲ್ಲಾ ಗುರುಗಳ ಸಮಕ್ಷಮದ ನಮ್ಮ ಈಶ್ವರಪ್ಪ ಹೇಳಂಗ ಇದು ಅಂತ ಆನಂದ ತಗೋತಾರ. ನಾನು ರಾಜೀವಗೌಡ ಬರೋಣ ಎತ್ತು ಈ ಕಡೆ ಬರಪ್ಪ ಕುಂದ್ರ ಕಂಡು ಯಾಕಂದ್ರೆ ಇಲ್ಲಿ ಎಮ್ ಎಲ್ ಎ ರಾಜಕಾರಣ ಬೇರೆ, ಅವ್ರ ಎಮ್ ಎಲ್ ಎ ಅಂದ್ರೆ ಎಮ್ ಎಲ್ ಎ ಯಾವ ಪಾರ್ಟಿಯವ್ರು ಇರಲ್ಲ. ಎಮ್ ಎಲ್ ಎ ಗೌರವ ಕೊಡ್ಬೇಕಾಗಿದ್ದು ಎಲ್ಲರೂ ಕೊಡ್ಬೇಕು. ಅವ್ರು ಎದ್ದೇ ಕೊಂಡ್ರಲ್ಲ, ಏನೂ ಆಗಿರ್ಲಿಲ್ಲ, ಪಂಚಾಯತ್ ಮೆಂಬರ್ ಆಗಿರ್ಲಿಲ್ಲ, ಗಿಡದ ಮಾರಿ ಮೇಲೆ ಕೂತಿರ್ತಾರ. ಮನೆ ನನ್ನ ದವಾಖಾನಿಗೆ ಹಾಕಿದಾಗ ಸಿದ್ದರಾಮಯ್ಯನವ್ರು ಬಂದು ಭೇಟಿ ಆಗ್ಬೋದು. ಸಿದ್ದರಾಮಯ್ಯ ನಮ್ಗ ಯಾವಾಗ್ಲೂ ಅವ್ರ ನಮ್ದು ಆತ್ಮೀಯತೆ ಐತಿ ಐತಿ. ಯಾಕಂದ್ರ ಅವ್ರ ಬಗ್ಗೆ ಏನಪ್ಪ ಯತ್ನಾಳ ಏನಾಗಿದೆ ನನಗೆ ಹೇಳ್ತಾನೆ, ಏನ್ ಈಗ ನೀವ್ ಮಾಡಿದಲ್ಲ. ನಾ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ ಎಷ್ಟು ನೀವು ಸಮಚಿತ್ತ ಆಗ್ಬಿಟ್ರಿ, ಈಗಂತೂ ಭಯಂಕರ ಈ ಸಲ ಮುಖ್ಯಮಂತ್ರಿ ಆದ್ರಂತೂ ಭಯಂಕರ ಶಾಂತ ಆಗ್ಬಿಟ್ಟ, ಹೆಚ್ಚು ಮಾತಾಡೋದೇ ಯಾರೇನು ನಾ ಕೇಳ್ದೆ ಏನ್ ಸರ್ ಬಹಳ ಸ್ಪೀಕರ್ ಮುಂದೆ ನಮ್ಮ ಮೀಟಿಂಗ್ ಕರ್ತೀವಿ, ಏನ್ ಸರ್ ಬಹಳ ಈ ಸಲ ನೀವು ಬಹಳ ಶಾಂತ ಏನ್ ಮಾಡೋದಪ್ಪ ಕಡೆದೈತಿ ಅಲ್ಲ ಆಗಿದೆ ಒಳ್ಳೆ ಕೆಲಸ. ಮತ್ತೆ 5 ವರ್ಷ ಇತ್ತು, 5 ವರ್ಷ ಪಕ್ಕ ಇರ್ಬೇಕು ಅಂತ ಹೇಳ ಮತ್ತೆ ಬೆಂಕಿ ಹಚ್ಬೇಕಂತ ಹೇಳ. ಹಿಂಗ ರಾಜಕಾರಣ ಬೇರೆ, ಜನಪ್ರತಿನಿಧಿ ಆದ್ಮೇಲೆ ಸರ್ಕಾರ ಮುಖ್ಯಮಂತ್ರಿ ಆದ್ರೆ ಹೋಗಿರ್ಬೇಕು. ನಾವು ನಾನು ಟಿವಿಯವ್ರು ಹೊಡಿತಾರಪ್ಪ ಯತ್ನಾಳ ಸಿದ್ದರಾಮಯ್ಯ ಭೇಟಿ, ಯತ್ನಾಳ ಕಾಂಗ್ರೆಸ್ ಇರುವ ಸಂಭವವೇ ಕೆಲಸದ ಕಾಂಗ್ರೆಸ್ ಆದ್ರೆ ನಾವು ಹೋಗಬಾರ್ದು. ಏನ ಸಿದ್ದರಾಮಯ್ಯನವ್ರು ಪಾಕಿಸ್ತಾನ ಮುಖ್ಯಮಂತ್ರಿ ಕೆಲಸಕ್ಕೆ ಹೋಗಿರ್ಬೇಕು, ನಮ್ಗೆ ರೋಡ್ ಇರ್ತಾವ್ ಇರ್ತಾವ್ ಜನರ ಸಮಸ್ಯೆಗೆ ಸರಿ ಹೋಗ್ಬೇಕು ಬರಬೇಕು. ಇದು ರಾಜಕೀಯ ಬೇರೆ, ಇಂತಹ ಮಹಾಪುರುಷರು ಇದ್ರಾಗ ನಾವೆಲ್ಲ ಒಂದಾಗಿ ಎಲ್ಲರಿಗೆ ಶಕ್ತಿ ಇದೆ ಎಲ್ಲರೂ ಸಹಾಯ ಮಾಡ್ಬೇಕು, ದೇಶ ಉಳಿಬೇಕು, ದೇಶ ಉಳಿದು ನಾವು ಉಳಿತೀವಿ. ಆ ದಿಕ್ಕಿನಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣರ ಒಂದು ಆದರ್ಶ ನಮ್ಮಲ್ಲಿ ಇಟ್ಟುಕೊಂಡು ಈರಾಣಿ ಕಿತ್ತು ಚಂದಮ್ಮ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.